ವಿಪಕ್ಷ ನಾಯಕನಾಗಿ ಲೋಕಸಭೆಯಲ್ಲಿ ರಾಹುಲ್ ಮಾತು, ಮೋದಿ ವಿರುದ್ಧ ವಾಗ್ದಾಳಿ, ಈಶ್ವರನ ಫೋಟೋಗೆ ಸ್ಪೀಕರ್ ಆಕ್ಷೇಪ. ಕೌಟುಂಬಿಕ ಕಲಹ ಹಿನ್ನೆಲೆ ಪತ್ನಿಯನ್ನ ಇರಿದು ಕೊಂದ ಕಾನ್ಸ್ಟೇಬಲ್, ಹಾಸನದ ಎಸ್ಪಿ ಕಚೇರಿ ಆವರಣದಲ್ಲಿ ಘಟನೆ. ರಾತ್ರಿ ಅಂತ್ಯ ಸಂಸ್ಕಾರ, ಬೆಳಗ್ಗೆ ಜೋಳಿಗೆಯಲ್ಲಿ ಮಗುವಿನ ದೇಹ ಪ್ರತ್ಯಕ್ಷ, ಬೀದರ್ನ ಮಂಠಾಳ ಗ್ರಾಮದಲ್ಲೊಂದು ವಿಚಿತ್ರ ಘಟನೆ. ನಟ ದರ್ಶನ್ ಜೈಲು ಸೇರಿ ಇಂದಿಗೆ 10 ದಿನ, ದಾಸ್ನ ಭೇಟಿಗೆ ಕುಟುಂಬಸ್ಥರ ಆಗಮನ, ಮಗನ ನೋಡುತ್ತಲೇ ತಾಯಿ ಕಣ್ಣೀರು. ರಾಜ್ಯದಲ್ಲಿಂದು ಡೆಂಗಿಗೆ 3 ಬಲಿ, ಹಾವೇರಿಯಲ್ಲಿ 2, ಬೆಂಗಳೂರಿನಲ್ಲಿ 1 ಸಾವು, ಆರೋಗ್ಯ ಇಲಾಖೆ ಅಲರ್ಟ್.